ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾನು ಆಲ್ಮೋಸ್ಟ್ ಆಲ್ ಎಲ್ಲಾ ಚಾಪ್ಟರ್ಸ್ ಮಾಡಿದ್ದೀನಿ. ಒಂದೇ ಒಂದು ಚಾಪ್ಟರ್ ಅಲ್ಲಿ ಪ್ರಾಬ್ಲಮ್ಸ್ ಮಾಡಿಲ್ಲ. ತುಂಬಾ ಜನ ಕೇಳ್ತಾ ಇದ್ರು ಯಾವ್ದು ಅಂದ್ರೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್ ಅಂತ ಹೇಳಿ. ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ಥಿಯರೀಸ್ ಅಲ್ಲಿ ನಮಗೆ ಪ್ರಾಬ್ಲಮ್ಸ್ 5 ಮಾರ್ಕ್ಸ್ ಗೆ ಬರ್ತಕ್ಕಂತ ಪ್ರಾಬ್ಲಮ್ಸ್ ವಾಲ್ಟರ್ಸ್ ಮಾಡೆಲ್ ಮತ್ತೆ ಗಾರ್ಡನ್ ಮಾಡೆಲ್ ಅಂತ ಹೇಳಿ. ಸಿ, ವಾಲ್ಟರ್ಸ್ ಮಾಡೆಲ್ ಅಲ್ಲಿ ಏನ್ ಬರುತ್ತೆ, ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಗಾರ್ಡನ್ಸ್ ಮಾಡೆಲ್ ಅಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು. ಸಿ, ಎರಡೂ ಪ್ರಾಬ್ಲಮ್ಸ್ ಅಲ್ಲೂ ಕೂಡ, ಎರಡೂ ಮಾಡೆಲ್ ಅಲ್ಲೂ ಕೂಡ ಒಂದು ಕಂಪನಿದು ವ್ಯಾಲ್ಯೂ ಆಫ್ ದ ಫರ್ಮ್ ಎಷ್ಟಿರುತ್ತೆ ಅಂತ ಹೇಳಿ. ಸಿ, ವ್ಯಾಲ್ಯೂ ಆಫ್ ದ ಫರ್ಮ್ ಅಂತ ಹೇಳಿದ್ರೆ ನಮಗೆ ಟೋಟಲ್ ಶೇರ್ ಕ್ಯಾಪಿಟಲ್ ಮತ್ತೆ ಲೋನ್, ಲಾಂಗ್ ಟರ್ಮ್ ಲೋನ್ಸ್ ಇವೆರಡೂ ಕೂಡ ಸೇರಿಸಿದ್ರೆ ಬರೋ ಅಂತದೇ ವ್ಯಾಲ್ಯೂ ಆಫ್ ದ ಫರ್ಮ್ ಅಂತ ಹೇಳ್ತೀವಿ. ಈಗ ಈ ಚಾಪ್ಟರ್ ನ ಹೇಳಬೇಕಾದ್ರೆ ನಾನು ಈ ಪಾಯಿಂಟ್ ನ ನಿಮ್ಗೆ ಹೇಳಲೇಬೇಕು. ಫಾರ್ ಎಕ್ಸಾಂಪಲ್, ಒಂದ್ ಕಂಪನಿಗೆ ನೆಟ್ ಇನ್ಕಮ್ ಅಥವಾ ನೆಟ್ ಆಪರೇಟಿಂಗ್ ಇನ್ಕಮ್ ಬಂದಿದೆ ಅಂತ ಅನ್ಕೋಣ. ಸೇ ಫಾರ್ ಎಕ್ಸಾಂಪಲ್, 1 ಲಕ್ಷ ರೂಪಾಯಿ ಪ್ರಾಫಿಟ್ ಬಂದಿದೆ ಅಂತ ಅನ್ಕೋಣ. ಇದು ಪ್ರಾಫಿಟ್, ನೆಟ್ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಅಥವಾ ನೆಟ್ ಇನ್ಕಮ್ ಅಥವಾ ನೆಟ್ ಆಪರೇಟಿಂಗ್ ಇನ್ಕಮ್ ಯಾವ ತರ ಆದ್ರೂ ಕೊಡಬಹುದು. ಯೂಶುವಲ್ ಆಗಿ ನಾವು ಇದರಲ್ಲಿ ಇಂಟ್ರೆಸ್ಟ್ ಇನ್ಕಮ್ ಅನ್ನ ಮೈನಸ್ ಮಾಡಬೇಕು. ಇಂಟ್ರೆಸ್ಟ್, ಸೇ ಫಾರ್ ಎಕ್ಸಾಂಪಲ್, 4 ಲಕ್ಷ ರೂಪಾಯಿ ಅಷ್ಟು ಸಾಲ ತಗೊಂಡಿದೀವಿ ಡಿಬೆಂಚರ್ಸ್ ಹತ್ರ, ಇವ್ರಿಗೆ ಒಂದು 10% ಅಷ್ಟು ಇಂಟ್ರೆಸ್ಟ್ ಕೊಡಬೇಕು. ಇಂಟ್ರೆಸ್ಟ್ ಕೊಟ್ವಿ ಅಂತ ಇಟ್ಕೊಡಿ, ನಮ್ಗೆ ಎಷ್ಟು ಬರುತ್ತಪ್ಪ, 60,000 ಬರುತ್ತೆ. ಈ 60,000 ಪ್ರಾಫಿಟ್ ನಾವು ಯಾರು ಕೊಡ್ತೀವಿ ಅಂದ್ರೆ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಅಂತ ಹೇಳ್ತೀವಿ. ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ಸಿ, ಈ ಟೋಟಲ್ ಪ್ರಾಫಿಟ್ ಏನ್ ಬಂದಿದೆ, ಆ ಟೋಟಲ್ ಪ್ರಾಫಿಟ್ ಅಲ್ಲಿ ನಾವು 40,000 ರೂಪೀಸ್ ಇಂಟ್ರೆಸ್ಟ್ ಪೇ ಮಾಡಿದ ಮೇಲೆ ನಮಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಅಂತ 60,000 ರೂಪೀಸ್ ಪ್ರಾಫಿಟ್ ಇದೆ. ಈ ಪ್ರಾಫಿಟ್ ಅಲ್ಲಿ ಈ 60,000 ರೂಪೀಸ್ ಪ್ರಾಫಿಟ್ ಯಾರು ಕೊಡ್ತೀವಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೊಡ್ತೀವಿ. ಆದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ನಾವು ದುಡ್ಡನ್ನ ತಗೊಳ್ಬೇಕಾದ್ರೆ ಅವ್ರಿಗೊಂದು ಪ್ರಾಮಿಸ್ ಮಾಡಿರ್ತೀವಿ, ಏನಂತ, ನಿನಗೆ 12.5% ಅಷ್ಟು ನಿಮಗೆ ಪ್ರಾಫಿಟ್ ಅಲ್ಲಿ ಡಿವಿಡೆಂಡ್ ಅನ್ನ ಕೊಡ್ತೀವಿ, 15% ಕೊಡ್ತೀವಿ, ಎಷ್ಟೋ ಒಂದಷ್ಟು ಪ್ರಾಮಿಸ್ ಮಾಡಿರ್ತೀವಿ. ಹಾಗಾದ್ರೆ ನಾವು ಈ 60,000 ರೂಪೀಸ್ ನಾವು ಪ್ರಾಮಿಸ್ ಮಾಡಿರೋ ಪ್ರಕಾರ 1.25% ಅಥವಾ 12.5% ಅನ್ನ ನಾವು 0.125% ಅಂತ ಕರೀಬಹುದು. ಹಾಗಾದ್ರೆ 60,000 ÷ 0.125% ಅಂದ್ರೆ 4,80,000 ರೂಪೀಸ್ ಇವತ್ತು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮಾರ್ಕೆಟ್ ವ್ಯಾಲ್ಯೂ ಬಂದು 4,80,000 ಆಗುತ್ತೆ. ಈ 4,80,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ವ್ಯಾಲ್ಯೂ ಏನಿದೆ, ಅದಕ್ಕೆ ಸಾಲ ತಗೊಂಡಿರೋ ಡಿಬೆಂಚರ್ಸ್ 4 ಲ್ಯಾಕ್ಸ್ ಅನ್ನ ಆಡ್ ಮಾಡಿದ್ರೆ ಬರೋದೆ 8,80,000 ರೂಪೀಸ್ ವ್ಯಾಲ್ಯೂ ಆಫ್ ದ ಫರ್ಮ್ ಅಂತ ಹೇಳ್ತೀವಿ. ಇದೊಂದೇ ಅಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು, ನಮಗೆ ಇನ್ನೂ ಒಂದು ಪಾಯಿಂಟ್ ಕೇಳ್ತಾನೆ, ಏನಂತ, ವಾಟ್ ಈಸ್ ದ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸಿ, ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ನಮಗೆ ಒಟ್ಟು ತಗೊಂಡಿರ್ತಕ್ಕಂತಹ ಕ್ಯಾಪಿಟಲ್ಗೆ ಒಟ್ಟು ತಗೊಂಡಿರ್ತಕ್ಕಂತಹ ಕ್ಯಾಪಿಟಲ್ ಅಲ್ಲಿ ಎಷ್ಟು ಪ್ರಾಫಿಟ್ ಬಂದಿದೆ, ಆ ಪ್ರಾಫಿಟ್ ನ ಆಧಾರದ ಮೇಲೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಆಗ ಟೋಟಲ್ ಪ್ರಾಫಿಟ್ 1 ಲಕ್ಷ ಬಂದಿದೆ, ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್ 8,80,000 ಇದೆ, ಇಂಟು 100 ಮಾಡಿದ್ರೆ ನೋಡಿ, 1,00,000 ÷ 8,80,000 ಇಂಟು 100 ಮಾಡಿದ್ರೆ ನಮಗೆ 11.36% ಅಷ್ಟು ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಬರುತ್ತೆ. ನೋಡಿ, ಇದು ವಾಲ್ಟರ್ಸ್ ಮಾಡೆಲ್ ಅಲ್ಲಿ ನಾವು ಹೌ ಡು ವಿ ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ದ ಫರ್ಮ್ ಅಂಡ್ ಓವರ್ ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಮಾಡ್ತೀವಿ. ಈಗ ಇದೇ ತರದಕ್ಕೆ ನಾವು ಒಂದ್ ಕ್ವಶನ್ ತಗೋಣ, ಕ್ವಶನ್ ಮುಖಾಂತರ ಮಾಡೋಣ, ಆಯ್ತಾ. ನೋಡಿ, ಇಲ್ಲಿ ಒಂದ್ ಕ್ವಶನ್ ಇದೆ, ಇದು ಕೂಡ ಒಂದು ಯಾವ್ದೋ ಒಂದು ಎಕ್ಸಾಮಿನೇಷನ್ ಕ್ವಶನ್ ಪೇಪರ್. ಇದರಲ್ಲಿ ನಮಗೆ ಒಂದ್ ಕ್ವಶನ್ ಇದೆ, ಎ ಕಂಪನಿ ಎಕ್ಸ್ಪೆಕ್ಟ್ಸ್ ಟು ಅರ್ನ್ ಎ ನೆಟ್ ಆಪರೇಟಿಂಗ್ ಇನ್ಕಮ್ ಆಫ್ 7,20,000 ಆನ್ಯುಲಿ, ಇಟ್ ಹ್ಯಾಸ್ 24 lakhs 10% ಡಿಬೆಂಚರ್ಸ್, ಈಕ್ವಲಿ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್
of the company is 12.5%, what would be the value of the firm, and also calculate overall cost of capital under net income approach ಅಂತ ಕೇಳಿದ್ದಾನೆ. ಸೊ ಈ ಕ್ವಶನ್ ಅನ್ನ ನಾವು ಯಾವ ರೀತಿ ಮಾಡೋದು ಅದನ್ನ ನೋಡೋಣ. ಈಗ ಈ ಕ್ವಶನ್ನ ನಾವು ವೆರಿ ಸಿಂಪಲ್ ಸೇಮ್ ಮೆಥಡ್ ಅಲ್ಲೇ ಮಾಡಬೇಕು. ಫಸ್ಟ್ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಫರ್ಮ್ ನೆಟ್ ಇನ್ಕಮ್ ಅಪ್ರೋಚ್. ನೆಟ್ ಇನ್ಕಮ್ ಅಪ್ರೋಚ್ ಸಿ ನೆಟ್ ಇನ್ಕಮ್ ಅಪ್ರೋಚ್ ಅಲ್ಲಿ ನಿಮಗೆ ನೆಟ್ ಇನ್ಕಮ್ ಎಷ್ಟು ಅಂತ ಕೊಟ್ಟಿರ್ತಾನೆ. ಸಿ ನೆಟ್ ಇನ್ಕಮ್ ಅಥವಾ ನೆಟ್ ಆಪರೇಟಿಂಗ್ ಇನ್ಕಮ್ ವಾಟ್ ಎವರ್ ಇಟ್ ಈಸ್ ಎರಡು ಒಂದೇ. ನೆಟ್ ಆಪರೇಟಿಂಗ್ ಇನ್ಕಮ್ ಅಥವಾ ನೆಟ್ ಇನ್ಕಮ್ ನಮಗೆ 7,20,000 ಕೊಟ್ಟಿದ್ದಾರೆ. ಈ 7,20,000 ಅಲ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ಗೆ ಪೇಮೆಂಟ್ ಮಾಡಬೇಕು. ನೋಡಿ ಟೋಟಲಿ 24 lakh rupees ಅಷ್ಟು ಡಿಬೆಂಚರ್ಸ್ ಇಂದ ಸಾಲ ತಗೊಂಡಿದ್ದೀವಿ. ಅವ್ರಿಗೆ ಪ್ರತಿ ವರ್ಷ 10% ಇಂಟ್ರೆಸ್ಟ್ ಕೊಡಬೇಕು. 2,40,000 ಹೋಗುತ್ತೆ, ಬರೋದನ್ನ 4,80,000. ಈ ಪ್ರಾಫಿಟ್ ಯಾರಿಗಪ್ಪ ಹೋಗುತ್ತೆ ಅಂದ್ರೆ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಗ ಇದು ಮೊದಲನೇ ಸ್ಟೆಪ್. ಎರಡನೇ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಫರ್ಮ್. ಈಗ ವ್ಯಾಲ್ಯೂ ಆಫ್ ಫರ್ಮ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಈಗ ಫಸ್ಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಮಾಡಬೇಕು. ವ್ಯಾಲ್ಯೂ ಆಫ್ ಈಕ್ವಿಟಿ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಸಿ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಕೆಇ ಅಂತ ಹೇಳಿ ಕಾಸ್ಟ್ ಆಫ್ ಈಕ್ವಿಟಿ. ನೋಡಿ ಅರ್ನಿಂಗ್ಸ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ 4,80,000 ಇದೆ, ಕಾಸ್ಟ್ ಆಫ್ ಈಕ್ವಿಟಿ ಬಂದು 0.125 ಇದೆ. ಹಾಗಾದ್ರೆ 4,80,000 ಡಿವೈಡೆಡ್ ಬೈ 0.125 ಮಾಡಿದ್ರೆ 38,40,000 rupees ನಮಗೆ ವ್ಯಾಲ್ಯೂ ಆಫ್ ದ ಈಕ್ವಿಟಿ ಬರುತ್ತೆ. ಈ ವ್ಯಾಲ್ಯೂ ಆಫ್ ದ ಈಕ್ವಿಟಿಗೆ ವ್ಯಾಲ್ಯೂ ಆಫ್ ಡಿಬೆಂಚರ್ಸ್ ನು ಆಡ್ ಮಾಡಿದ್ರೆ ಎಷ್ಟಿದೆ, 24 lakhs ಇದೆ. ನಮಗೆ ಕ್ವಶನ್ ಅಲ್ಲೇ ಕೊಟ್ಟಿದ್ದಾನೆ. ಅಲ್ಲಿಗೆ ಟೋಟಲ್ 62,40,000 rupees ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್ ಬರುತ್ತೆ. ಇದನ್ನ ವ್ಯಾಲ್ಯೂ ಆಫ್ ಫರ್ಮ್ ಅಂತ ಹೇಳ್ತೀವಿ. ಈಗ ಲಾಸ್ಟ್ ಕ್ವಶನ್ ಗೆ ಕ್ಯಾಲ್ಕುಲೇಷನ್ ಆಫ್ ಓವರ್ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಓವರ್ಆಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಇದನ್ನ ನಾವು ಕೆಒ ಅಂತ ಕರಿತೀವಿ. ಈಗ ಕೆಒ ಕರಿ ಬರಬೇಕು ಅಂದ್ರೆ ನೆಟ್ ಆಪರೇಟಿಂಗ್ ಇನ್ಕಮ್ ಎಷ್ಟಿದೆ ಮತ್ತೆ ವ್ಯಾಲ್ಯೂ ಆಫ್ ದ ಫರ್ಮ್ ಎಷ್ಟಿದೆ ಇಂಟು 100 ಮಾಡಬೇಕು. ನೆಟ್ ಆಪರೇಟಿಂಗ್ ಇನ್ಕಮ್ ಈಸ್ 7,20,000 ಅಂಡ್ ಟೋಟಲ್ ವ್ಯಾಲ್ಯೂ ಆಫ್ ದ ಫರ್ಮ್ ಈಸ್ 62,40,000 ಇಂಟು 100 ಮಾಡಿದ್ರೆ ನಮಗೆ 7,20,000 ಡಿವೈಡೆಡ್ ಬೈ 62,40,000 ಇಂಟು 100 ಮಾಡಿದ್ರೆ 11.54% ಬರುತ್ತೆ. ಇಷ್ಟು ಮಾಡಿದ್ರೆ ನಿಮಗೆ 5 marks ಬರುತ್ತೆ. ಅಂದ್ರೆ ನಿಮಗೆ ವಾಲ್ಟರ್ಸ್ ಮಾಡಲ್ ಆಗ್ಲಿ ಗಾರ್ಡನ್ಸ್ ಮಾಡಲ್ ಆಗ್ಲಿ ಟ್ಯಾಕ್ಸ್ ರೇಟ್ ಕೊಟ್ಟಿದ್ರು ಕೂಡ ದಯವಿಟ್ಟು ಟ್ಯಾಕ್ಸ್ ರೇಟ್ ಅನ್ನ ನೀವು ಇಗ್ನೋರ್ ಮಾಡಬೇಕು. ಈ ಪ್ರಾಬ್ಲಮ್ ನಲ್ಲಿ ಕೊಟ್ಟಿಲ್ಲ, ಬಟ್ ಯಾವ್ದಾದ್ರು ಪ್ರಾಬ್ಲಮ್ ನಲ್ಲಿ ವಾಲ್ಟರ್ ಅಲ್ಲಾಗ್ಲಿ ಗಾರ್ಡನ್ಸ್ ಅಲ್ಲಾಗ್ಲಿ ಯಾವುದೇ ಕಾರಣಕ್ಕೂ ದಯವಿಟ್ಟು ಟ್ಯಾಕ್ಸ್ ರೇಟ್ ಅನ್ನ ಅಪ್ಲೈ ಮಾಡಬೇಡಿ. ಯಾಕೆ ಅಂದ್ರೆ ಈ ಟ್ಯಾಕ್ಸ್ ರೇಟ್ ಇಗ್ನೋರ್ ಮಾಡ್ತೀವಿ ಈ ಮಾಡೆಲ್ ಅಲ್ಲಿ. ಸೊ ಇಲ್ಲಿ ನಾವು ಮಾಡಿರೋದು 3 steps, ಚೆನ್ನಾಗಿ ನಾಪಕ ಇಟ್ಕೊಳ್ಳಿ. ಈ 3 steps 5 marks ಬರುತ್ತೆ.